ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಗುಜರಾತ್ ಮತ್ತೆ ಮೋದಿಗೆ ಸಾಥ್ ನೀಡಲಿದೆ. ಹಿಮಾಚಲ ಪ್ರದೇಶದಲ್ಲೂ ಕಮಲ ಅರಳಲಿದೆ. ದೆಹಲಿ ಪಾಲಿಕೆಯಲ್ಲಿ ಆಪ್ ಆಡಳಿತ ನಡೆಸಲಿದೆ. ಗುಜರಾತ್, ಹಿಮಾಚಲ ಪ್ರದೇಶ ಮತ್ತು ದೆಹಲಿ ಮಹಾನಗರ ಪಾಲಿಕೆಯ ಮತದಾನ ಪ್ರಕ್ರಿಯೆ ಮುಗಿದ ಬಳಿಕ ಹೊರಬಿದ್ದ ಸಮೀಕ್ಷೆಗಳು ನುಡಿದಿರುವ ಭವಿಷ್ಯವಿದು. ಸಮೀಕ್ಷೆಗಳಲ್ಲಿ ಯಾರಿಗೆ ಎಷ್ಟು ಸ್ಥಾನ ನೀಡಲಾಗಿದೆ, ಕಾಂಗ್ರೆಸ್ ಮತ್ತು ಆಪ್ನ ಸಂಭಾವ್ಯ ಬಲಾಬಲಗಳು ಏನಾಗಬಹುದು ಎಂಬ ಎಕ್ಸಿಟ್ ಪೋಲ್ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ. ಕಳೆದೊಂದು ವರ್ಷದಿಂದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಆಕಾಂಕ್ಷಿಗಳಾಗಿದ್ದ ಅಭ್ಯರ್ಥಿಗಳಿಗೆ ಪೊಲೀಸ್ ಇಲಾಖೆ ಕೊನೆಗೂ ಸಿಹಿ ಸುದ್ದಿ ನೀಡಿದೆ. ಕೆಎಸ್ಆರ್ಪಿ ಮತ್ತು ಐಆರ್ಬಿಯಲ್ಲಿ ಖಾಲಿ ಇರುವ 70 ಎಸ್ಐ ಹುದ್ದೆಗಳ ನೇಮಕಾತಿಗೆ ಡಿಸೆಂಬರ್ 18ಕ್ಕೆ ಲಿಖಿತ ಪರೀಕ್ಷೆ ನಡೆಸುವುದಾಗಿ ಘೋಷಿಸಿದೆ. ಈ ಮೂಲಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿದ್ದವರಿಗೆ ಹೊಸ ಆಶಾಭಾವ ಮೂಡಿಸಿದೆ. ಈ ಕುರಿತ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ. ರಾಜಕೀಯ ಪಕ್ಷಗಳು ಮತ್ತು ಶಾಸಕರು, ಸ್ಪರ್ಧಾಕಾಂಕ್ಷಿಗಳು ವಿಧಾನಸಭಾ ಚುನಾವಣೆಗೆ ಮುನ್ನ ಜನರ ಅಭಿಪ್ರಾಯವನ್ನು ಕಂಡುಕೊಳ್ಳಲು ಖಾಸಗಿ ಸಂಸ್ಥೆಗಳನ್ನು ಹೆಚ್ಚು ನಂಬಿಕೊಂಡಿವೆ. ಈ ಹಿನ್ನೆಲೆಯಲ್ಲಿ ಇವು ನೀಡುವ ವರದಿಗೆ ಎಲ್ಲಿಲ್ಲದ ಬೇಡಿಕೆ ಕಂಡುಬರುತ್ತಿದೆ. ಇದರ ಆಧಾರದಲ್ಲಿ ಅಭ್ಯರ್ಥಿಗಳನ್ನು ಘೋಷಿಸಲು ಮೂರು ಪಕ್ಷಗಳು ಸಿದ್ಧತೆಯನ್ನ ಮಾಡಿಕೊಂಡಿವೆ. ಬಿಜೆಪಿ ಈಗಾಗಲೇ 2 ಸುತ್ತಿನ ಸರ್ವೆ ಮುಗಿಸಿದ್ರೆ ಕಾಂಗ್ರೆಸ್ 2ನೇ ಸುತ್ತಿನ ಸಮೀಕ್ಷೆಯ ವರದಿಯ ನಿರೀಕ್ಷೆಯಲ್ಲಿದೆ. ಈ ಕುರಿತ ವಿಶ್ಲೇಷಣಾತ್ಮಕ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ. ಶಾಂತಿ ಸುವ್ಯವಸ್ಥೆ ಕದಡುವ ಮಹಾರಾಷ್ಟ್ರ ಸಚಿವರ ಯತ್ನಕ್ಕೆ ಬ್ರೇಕ್ ಬಿದ್ದಿದೆ. ಸಿಎಂ ನೀಡಿದ ಎಚ್ಚರಿಕೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ ಪರಿಣಾಮ ಮಹಾಸಚಿವರು ಪ್ರವಾಸ ಮುಂದೂಡಿದ್ದಾರೆ. ಜೊತೆಗೆ ಬೆಳಗಾವಿಗೆ ಮಹಾರಾಷ್ಟ್ರದ ಸಚಿವರು ಆಗಮಿಸುವುದನ್ನ ನಿರ್ಬಂಧಿಸಿ ನಿಷೇಧಾಜ್ಞೆ ವಿಧಿಸಲಾಗಿದೆ. ಈ ಬಗ್ಗೆ ಪೂರ್ಣ ವರದಿ ಇಂದಿನ ಮುಖಪುಟದಲ್ಲಿದೆ. ಸಾಮಾಜಿಕ ಸುಧಾರಣೆಗೆ ವೈವಿಧ್ಯಮಯ ವೇದಿಕೆಗಳ ಮೂಲಕ ಪ್ರಯತ್ನ ಹೋರಾಟ ನಡೆಸಿದವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್. ಅವರ ಮಹಾಪರಿನಿರ್ವಾಣ ದಿನವನ್ನ ಡಿಸೆಂಬರ್ 6ರಂದು ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಅವರ ಜೀವನ, ಸಾಧನೆ, ಕೊಡುಗೆಗಳ ಅವಲೋಕನ ನಡೆಸಿದ್ದಾರೆ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ. ಈ ಲೇಖನ ಚಿಂತನ ಪುಟದಲ್ಲಿದೆ. ಕಾಯಕಯೋಗಿ ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಗಳ ಕಾಲಮಾನವು ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಸಂಸ್ಥೆ ಪಾಲಿಗೆ ಹಾಗೂ ಕನ್ನಡ ನಾಡಿಗೆ ಸುವರ್ಣ ಯುಗವೇ ಆಗಿತ್ತು. ಉಚಿತವಾಗಿ ಶಿಕ್ಷಣ, ಊಟ, ವಸತಿ ಕಲ್ಪಿಸಿ ಅನಕ್ಷರಸ್ಥರು ಅಲ್ಪ ವಿದ್ಯಾವಂತರೋ ಆಗಿಯೇ ಉಳಿಯುತ್ತಿದ್ದ ಅನೇಕ ಮಂದಿಯನ್ನ ಪೂರ್ಣ ವಿದ್ಯಾವಂತರನಾಗಿ ಮಾಡಿದ ಅವರು ಮಾತೃಹೃದಯ ಆಗಿದ್ರು. ಅವರ ಸಂಸ್ಮರಣೆ ದಿನದಂದು ವಿಶೇಷ ಲೇಖನ ಇಂದಿನ ಚಿಂತನ ಪುಟದಲ್ಲಿದೆ. ದೆಹಲಿಯ ಶ್ರದ್ಧಾ ವಾಕರ್ ಹತ್ಯೆಯನ್ನು ಕಾಡುತ್ತಲೇ ಇದೆ. ಈ ಘಟನೆ ಲಕ್ಷಾಂತರ ಹೆಣ್ಣು ಮಕ್ಕಳ ಪಾಲಕರ ನಿದ್ರೆ ಕೆಡಿಸಿದೆ. ಈ ನಡುವೆ ವಿಶ್ವಸಂಸ್ಥೆಗಳ ಒಕ್ಕೂಟ ನವೆಂಬರ್ 25ರಿಂದ ಡಿಸೆಂಬರ್ 10ರವರೆಗೆ ಮಹಿಳೆಯರ ವಿರುದ್ಧ ದೌರ್ಜನ್ಯ ತೊಲಗಿಸಲು ಯುನೈಟೆಡ್ ಅಭಿಯಾನವನ್ನು ಹಮ್ಮಿಕೊಂಡಿದೆ. ಆ ನಿಟ್ಟಿನಲ್ಲಿ ಲೇಖನವೊಂದು ಇಂದಿನ ಲಲಿತ ಪುಟದಲ್ಲಿದೆ. ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ಜೀವನಾಧಾರಿತ ವಿಜಯಾನಂದ ಚಿತ್ರದ ಬಿಡುಗಡೆ ದಿನಾಂಕ ಹತ್ತಿರವಾಗ್ತಾ ಇದ್ದಂತೆ ಜನರ ಕುತೂಹಲ, ನಿರೀಕ್ಷೆಗಳು ಇಮ್ಮಡಿಯಾಗಿವೆ. ಕನ್ನಡಿಗರೇ ನಿರ್ಮಿಸಿರುವ ಕನ್ನಡದ ಸಾಧಕನ ಕುರಿತ ಮೊಟ್ಟ ಮೊದಲ ಪ್ಯಾನ್ ಇಂಡಿಯಾ ಬಯೋಪಿಕ್ ಕಣ್ತುಂಬಿಕೊಳ್ಳಲು ದೇಶಾದ್ಯಂತ ಕಾತರತೆ ಹೆಚ್ಚಿದೆ. ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರ ತಾಯಿ ಚಂದ್ರಮ್ಮನವರ ಪಾತ್ರದಲ್ಲಿ ವಿನಯ್ ಪ್ರಸಾದ್ ಅಭಿನಯಿಸಿದ್ದಾರೆ. ಅವರು ವಿಜಯವಾಣಿ ಜೊತೆ ಹಂಚಿಕೊಂಡ ಪಾತ್ರದ ಅನುಭವಗಳು ಇಂದಿನ ಉಲ್ಲಾಸದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ. ಈಗಾಗಲೇ ಹುಣಸೂರು ತಾಲೂಕು ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ? ಶಾಸಕ ಎಚ್ ಪಿ ಮಂಜುನಾಥ್ 15 ವರ್ಷಗಳಲ್ಲಿ 300 ಚಿಲ್ಲರೆ ಹಳ್ಳಿಗಳಿಗೆ ಕೆರೆ ತುಂಬಿಸಿದ್ದಾರೆ. ಅಂಗೈಯಲ್ಲಿ ಆಕಾಶ ತೋರಿಸಿ ಬರೀ ಬೈಗೆ ಬರೀ ಕೈನ ಒಟ್ಟೆಗೆ ಹಾಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಕರೆಕ್ಟ್ ಆಗಿ ನಿಮ್ ಮನೆಗೆ ಓಡಾಡೋ ರೋಡ್ ನೇ ರಿಪೇರಿ ಮಾಡಕ್ಕಾಗಿಲ್ಲ. ನೀವು ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸಗಳು ಇಲ್ಲಿ ನಡೆದಿಲ್ಲ. ಕೋವಿಡ್ ಟೈಮ್ ಅಲ್ಲಿ ಜನಗಳಿಗೆ ಭಾರಿ ಸಹಕರಿಸಿದ್ದಾರೆ. ಶೋಚನೀಯ ಸ್ಥಿತಿ ಕೇರ್ನಗರದ ಪರಿಸ್ಥಿತಿ ಯಾರೇ ಗೆದ್ರು ಕೊಡಿ, ಇಲ್ಲಿ ಗಂಟ ರೈತರಿಗಂತ ಅವ್ರ ಕೊಡುಗೆ ಏನು ಇಲ್ಲ. ಆ ಬಿಲ್ಡಿಂಗ್ ಕಟ್ಸಿ, ಈ ಬಿಲ್ಡಿಂಗ್ ಕಟ್ಸಿ, ಅದಲ್ಲ ಅಭಿವೃದ್ಧಿ ಸ್ವಾಮಿರಿತನ ನಮ್ಮ ಹಿಂದೆ ಇದ್ದ ಶಾಸಕರು. ನಿಜವಾಗ್ಲೂ ನಮ್ಗೆ ಬಹಳ ನೋವಾಗುತ್ತೆ. ವೀಕ್ಷಿಸಿ ಜನತಾ ದರ್ಬಾರ್,
ಸಂಜೆ 5:57 ಪ್ರೆಸೆಂಟಿಂಗ್ ಸ್ಪಾನ್ಸರ್ ಫ್ರೀಡಂ ಆಪ್. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.